ಪ್ರತಿಯೊಬ್ಬರು ಜಾಬ್ ಕಾರ್ಡ್ ಮಾಡಿಸಲು ಕರೆ. ನಾಗಮಂಗಲ ಪ್ರತಿಯೊಬ್ಬರು ಜಾಬ್ ಕಾರ್ಡ್ ಮಾಡಿಸಿಕೊಳ್ಳುವ ಮುಖಾಂತರ ಮುಂದಿನ ದಿನಗಳಲ್ಲಿ ಸರ್ಕಾರದ ಸೌಲಭ್ಯಗಳ ಸದುಪಯೋಗ ಪಡಿಸಿಕೊಳ್ಳಲು ಅವಕಾಶ ಇದೆ ಎಂದು ತಾಲೂಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಸತೀಶ್ ಕುಮಾರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಲಿಂಗಯ್ಯ, ನರೇಗಾ ಸಹಾಯಕ ಅಭಿಯಂತರರಾದ ರವೀಂದ್ರ, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಭಾಗ್ಯಮ್ಮ, ಸಾವಿತ್ರಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುನೀತಾರವರು ಹಾಜರಿದ್ದರು. ವರದಿ ದೇವಲಾಪುರ ಜಗದೀಶ್, ನಾಗಮಂಗಲ, ಶ್ರೀಗರಿ ನ್ಯೂಸ್. ಭಾರತ ದೇಶದಲ್ಲಿ ಒಂದು ಬೃಹತ್ ಯೋಜನೆ ಅಂದ್ರೆ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅತಿ ಹೆಚ್ಚು ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ಒದಗಿಸಿರ್ತಕ್ಕಂತ ಯಾವುದಾದ್ರೂ ಒಂದು ಯೋಜನೆ ಇದ್ರೆ ಅದು ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಬಹುಶಃ ಈ ಯೋಜನೆಯಿಂದ ಫಲಾನುಭವಿಗಳಾದಂತ ಮಟ್ಟಿಗೆ ಇನ್ಯಾವುದೇ ಯೋಜನೆಯಲ್ಲಿ ಇಷ್ಟೊಂದು ಫಲಾನುಭವಿಗಳಿಗೆ ಸೌಲಭ್ಯಗಳು ಸಿಕ್ಕಿರೋದನ್ನ ನಾವು ಕಾಣಬೇಕಾಗಲ್ಲ. ಇದಕ್ಕಿಂತ ಬೃಹತ್ತಾದಂತ ಬಜೆಟ್ ಅಲೋಕೇಶನ್ ಇರ್ತಕ್ಕಂಥ ಯೋಜನೆ ಇದ್ದಾಗ್ಯೂ ಕೂಡ ಹೆಚ್ಚು ಫಲಾನುಭವಿಗಳಿಗೆ ರೀಚ್ ಆಗಿರ್ತಕ್ಕಂಥ ಯೋಜನೆ ಅಂದರೆ ನಮ್ಮ ನರೇಗಾ. ಈ ನರೇಗಾ ಯೋಜನೆ ನಡೀಬೇಕು ಅಂದರೆ ಇದರ ಮುಖ್ಯವಾದಂಥ ಬೇಸ್ ಯಾರು ಅಂದರೆ ಕೂಲಿಗಾರರು. ಕೂಲಿಗಾರರು ಇದ್ರೆ ಮಾತ್ರ ಈ ಸ್ಕೀಮ್ ರನ್ ಆಗುತ್ತೆ, ಇಲ್ಲಾಂದ್ರೆ ಸ್ಕೀಮ್ ನಿಂತು ಹೋಗ್ತದೆ. ಸುಮಾರು 15-16 ವರ್ಷಗಳ ಕಾಲ ಈ ಯೋಜನೆ ನಡ್ಕೊಂಡು ಬಂದಿದೆ ಈ ದೇಶದಲ್ಲಿ. ಇದಕ್ಕೆ ಡೇಟಾ ಬೇಸ್ ಆಗಿರ್ತಕ್ಕಂಥವ್ರು ಕೂಲಿಗಾರರು. ಹೆಚ್ಚು ಹೆಚ್ಚು ಕೂಲಿಗಾರರಿಗೆ ಈ ಯೋಜನೆ ತಲುಪಬೇಕು ಅನ್ನೋ ಕಾರಣಕ್ಕಾಗಿ ಜಾಬ್ ಕಾರ್ಡ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ಇಟ್ಟಿದ್ದಾರೆ. ಯಾರು ಜಾಬ್ ಕಾರ್ಡ್ ಅನ್ನು ಹೊಂದಿರ್ತಾರೆ ಅವರು ಮಾತ್ರ ಈ ಯೋಜನೆ ವ್ಯಾಪ್ತಿಗೆ ಬರ್ತಾರೆ. ಜಾಬ್ ಕಾರ್ಡ್ ಇಲ್ಲದೇ ಇರ್ತಕ್ಕಂಥವ್ರ ಯೋಜನೆಯಿಂದ ಹೊರಗಡೆ ಉಳಿತಾರೆ. ಆ ಕಾರಣಕ್ಕಾಗಿ ಊರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಜಾಬ್ ಕಾರ್ಡ್ ಸಿಗಬೇಕು, ಯಾರು ಕೂಲಿ ಮಾಡಲಿಕ್ಕೆ ಮನಸ್ಸಿದೆ ಅವರೆಲ್ಲರಿಗೂ ಜಾಬ್ ಕಾರ್ಡ್ ಸಿಗಬೇಕು ಅನ್ನುವ ಉದ್ದೇಶಕ್ಕಾಗಿ ನಾವು ಈ ಜಾಬ್ ಕಾರ್ಡ್ ಮೇಳವನ್ನು ಇಲ್ಲಿ ಆಯೋಜಿಸಿದ್ದೆವು. ನಮ್ಮ ತಾಲೂಕಿನ ಎಲ್ಲ 27 ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ಈ ಮೇಳ ನಡೀತಾ ಇದೆ. ಅದರ ಸಾಂಕೇತಿಕ ಉದ್ಘಾಟನೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಆಗ್ತಾ ಇದೆ. ಇದರ ಉದ್ದೇಶ ಏನು ಅಂದ್ರೆ ಎಲ್ಲ ಜಾಬ್ ಕಾರ್ಡ್ ಹೊಂದಿಲ್ಲದೆ ಇರತಕ್ಕಂಥವ್ರಿಗೆ ಜಾಬ್ ಕಾರ್ಡ್ಗಳನ್ನು ಕೊಡ್ತಕ್ಕಂಥದ್ದು. ಮತ್ತು ಈಗಾಗಲೇ ಜಾಬ್ ಕಾರ್ಡ್ ಹೊಂದಿರತಕ್ಕಂಥವ್ರು ಯಾವುದಾದ್ರೂ ಅಕೌಂಟ್ ನಂಬರ್, ಆಧಾರ್ ಅಥವಾ ಇನ್ನಿತರ ಯಾವುದಾದ್ರೂ ದಾಖಲೆಗಳನ್ನು ಅಪ್ಡೇಟ್ ಮಾಡ್ಕೋಬೇಕು ಅಂದ್ರೆ ಈ ಮೇಳದಲ್ಲಿ ಅವರು ಮಾಡ್ಕೋಬಹುದು. ಜಾಬ್ ಕಾರ್ಡ್ ನೀಡೋದು ಮತ್ತು ಜಾಬ್ ಕಾರ್ಡ್ ದಾಖಲೆಗಳನ್ನು ಅಪ್ಡೇಟ್ ಮಾಡೋದು ಕೇವಲ ಮೇಳಕ್ಕಷ್ಟೇ ಸೀಮಿತವಾಗಿರೋದಿಲ್ಲ, ಇದೊಂದು ನಿರಂತರವಾದಂತಹ ಪ್ರಕ್ರಿಯೆ. ಪ್ರತಿದಿನ ಜಾಬ್ ಕಾರ್ಡ್ ಅನ್ನು ಕೊಡುವಂಥದ್ದು ಇದೇ ಇರ್ತದೆ. ಆದರೆ ಹೆಚ್ಚು ಹೆಚ್ಚು ಜನರಿಗೆ ತಲುಪಬೇಕು, ಹೆಚ್ಚು ಜನರಿಗೆ ಇದು ಇದರ ಮಾಹಿತಿ ಸಿಗಬೇಕು ಅನ್ನುವ ಕಾರಣಕ್ಕಾಗಿ ಮೇಳ ಅಥವಾ ಅಭಿಯಾನ ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ. ಈ ಅಭಿಯಾನದಲ್ಲಿ ಹೆಚ್ಚು ಜಾಬ್ ಕಾರ್ಡ್ಗಳನ್ನು ಸೃಜನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಮ ತಾಲೂಕಿನಲ್ಲಿ ಒಟ್ಟು 5,000 ಕನಿಷ್ಠ 5,000 ಜಾಬ್ ಕಾರ್ಡ್ಗಳನ್ನಾದರೂ ಈ ಅಭಿಯಾನದಲ್ಲಿ ನಾವು ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಪ್ರತಿ ಗ್ರಾಮ ಪಂಚಾಯತ್ಗೆ ಕನಿಷ್ಠ 100 ಜಾಬ್ ಕಾರ್ಡ್ ಕೊಡಬೇಕು ಅಂತ ಹೇಳಿದ್ದೀನಿ. ಗರಿಷ್ಠ ಅವರು ಎಷ್ಟು ಕುಟುಂಬಗಳಿದಾವೋ ಅವರೆಲ್ಲರಿಗೂ ಕೂಡ ಕೊಡಬಹುದು. ಈ ಮೇಳದಲ್ಲಿ ಎಲ್ಲ ಸಾರ್ವಜನಿಕರು ಬಂದು ಜಾಬ್ ಕಾರ್ಡ್ಗಳನ್ನು ಮಾಡಿಸ್ಕೋಬೇಕು. ಮತ್ತು ಯೋಜನೆಯಲ್ಲಿ ಅನೇಕ ವೈಯಕ್ತಿಕ ಸೌಲಭ್ಯಗಳನ್ನು ನಾವು ಕೊಡ್ತಾ ಇದ್ದೇವೆ. ಈ ಸೌಲಭ್ಯಗಳನ್ನು ಪಡಿಬೇಕಂದ್ರೆ ನಿಮಗೆ ಜಾಬ್ ಕಾರ್ಡ್ ಬಹಳ ಮುಖ್ಯ. ಜಾಬ್ ಕಾರ್ಡ್ ಇಲ್ಲ ಅಂದ್ರೆ ನಿಮಗೆ ಸೌಲಭ್ಯ ಸಿಗೋದಿಲ್ಲ. ಹೇಗೆ ನಿಮಗೆ ರೇಷನ್ ಕಾರ್ಡ್ ಮುಖ್ಯ ಅಥವಾ ಬೇರೆ ಬೇರೆ ರೀತಿಯ ಆಧಾರ್ ಕಾರ್ಡ್ ಮುಖ್ಯ, ಇನ್ನಿತರ ದಾಖಲೆಗಳು ಮುಖ್ಯನೋ ಹಾಗೆ ಜಾಬ್ ಕಾರ್ಡ್ ಕೂಡ ಮುಖ್ಯ ಆಗಿದೆ ಈ ಯೋಜನೆ ವ್ಯಾಪ್ತಿಗೆ ಬರಲಿಕ್ಕೆ. ನಾವೆಲ್ಲರೂ ಜಾಬ್ ಕಾರ್ಡ್ ಅನ್ನು ಪಡಿಬೇಕು. ಮತ್ತು ಯೋಜನೆಯಲ್ಲಿ ಅನೇಕ ರೀತಿಯ ವೈಯಕ್ತಿಕ ಸೌಲಭ್ಯಗಳನ್ನು ನಾವು ಕೊಡ್ತಾ ಇದ್ದೇವೆ. ನಮಗೆ ಸಮುದಾಯ ಕಾಮಗಾರಿಗಳನ್ನು ಮಾಡಿದ್ರೆ ಅನೇಕ ಕಂಪ್ಲೇಂಟ್ಗಳು ಬರ್ತವೆ, ಕೂಲಿಗಾರರು ಬರಲ್ಲ, JCB ಬಳಸ್ಕೊಡ್ತಾರೆ ಹಾಗೆ ಅಂತ. ಆದರೆ ವೈಯಕ್ತಿಕ ಕಾಮಗಾರಿಗಳಲ್ಲಿ ಆ ರೀತಿ ಯಾವುದೇ ಕಂಪ್ಲೇಂಟ್ಗಳು ಬರುವಂಥ ಸಾಧ್ಯತೆ ಬಹಳ ಕಡಿಮೆ. ಸೊ ಹಾಗಾಗಿ ಈ ವೈಯಕ್ತಿಕ ಸೌಲಭ್ಯಗಳಿಗೆ ನಾವು ಹೆಚ್ಚು ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದೇವೆ. ನಿಮ್ಮ ಜಮೀನುಗಳಲ್ಲಿ ನೀವು ಬದುಗಳನ್ನು ಮಾಡ್ಕೊಳ್ಳೋದು, ಕೃಷಿ ಹೊಂಡಗಳನ್ನು ಮಾಡ್ಕೊಳ್ಳೋದು, ಜಾನುವಾರು ಕೊಟ್ಟಿಗೆಗಳನ್ನು ಮಾಡೋದು, ಕುರಿ ಮೇಕೆ ಶೆಡ್ಗಳನ್ನು ಮಾಡ್ತಕ್ಕಂಥದ್ದು, ಹಂದಿ ಶೆಡ್ಗಳನ್ನು ಮತ್ತು ಕೋಳಿ ಸಾಕಾಣಿಕೆ ಶೆಡ್ಗಳನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಜಮೀನಿನ ಸುತ್ತ ಮರಗಿಡಗಳನ್ನು ಅರಣ್ಯ ಸಸಿಗಳನ್ನು ನೆಡಲಿಕ್ಕೆ ನೆಡಬಹುದು. ಈ ರೀತಿ ಅನೇಕ ನಿಮ್ಮ ಮನೆಗಳಿಗೆ ನಿಮ್ಮ ಬೋರ್ವೆಲ್ಗಳಿಗೆ ನೀವು ರೀಚಾರ್ಜ್ ಪಿಟ್ಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಹೀಗೆ 10 ಹಲವು ವೈಯಕ್ತಿಕ ಸೌಲಭ್ಯಗಳನ್ನು ಈ ಯೋಜನೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಇದು ಎಲ್ಲದೂ ಕೂಡ ಇದು ಏನಂದ್ರೆ ಫಾರ್ಮರ್ ಓರಿಯೆಂಟೆಡ್ ಸ್ಕೀಮ್, ಇದು ಹೆಚ್ಚು ಹೆಚ್ಚು ರೈತರಿಗೆ ಅನುಕೂಲಕಾರಿಯಾಗಿರ್ತಕ್ಕಂಥ ಸ್ಕೀಮ್ ಇದು. ಈ ಯೋಜನೆಯಡಿ ಹೆಚ್ಚು ಜನರು ನೋಂದಣಿ ಆಗಲಿ, ಎಲ್ರಿಗೂ ಜಾಬ್ ಕಾರ್ಡ್ ಸಿಗಲಿ, ಎಲ್ಲರೂ ಕೂಡ ಜಾಬ್ ಕಾರ್ಡ್ ಮಾಡಿಸ್ಕೊಳ್ಳೋ ವೈಯಕ್ತಿಕ ಸೌಲಭ್ಯಗಳನ್ನು ಪಡೀರಿ ಮತ್ತು ಆ ವೈಯಕ್ತಿಕ ಸೌಲಭ್ಯಗಳು ದುರುಪಯೋಗ ಆಗದಂಗೆ ನಾವೆಲ್ಲರೂ ನೋಡ್ಕೋಬೇಕು. ನಾವು ಗಮನಿಸ್ತಾ ಇದ್ದೇವೆ ಕೃಷಿ ಹೊಂಡಗಳನ್ನು ನಮ್ಮ ರೈತರು ಮಾಡ್ಕೊತಾರೆ, ಆದರೆ ಬಿಲ್ ಹಾಕಿದಂಗೆ ಅದನ್ನು ಮಣ್ಣು ತುಂಬಿ ಮುಚ್ಚಾಕ್ತಾರೆ. ಇದಾಗಬಾರ್ದು. ಬದುಗಳನ್ನು ಅಷ್ಟೇ ಮುಚ್ಚಾಕ್ತಾರೆ ಬಿಲ್ ಹಾಕ್ತಿದ್ದಾರೆ, ಇದಾಗಬಾರದು. ಬದುಗಳು ಮತ್ತು ಕೃಷಿ ಹೊಂಡದ ಮಹತ್ವ ಬಹಳ ಅಪಾರ ಇದೆ ಅಲ್ವಾ. ನಮಗೆ ಏಪ್ರಿಲ್ 1 ತಾರೀಕಿಂದ ಇಲ್ಲಿವರೆಗೂ ಕೂಡ ಸುಮಾರು 160-165 mm ಮಳೆ ಬಿದ್ದಿದೆ ನಾಗಮಂಗಲದಲ್ಲಿ. ಸೊ
ಇನ್ನು ಮುಂಗಾರು ಪ್ರಾರಂಭ ಮಾನ್ಸೂನ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ನಮಗೆ 120 130 ಮಿಲಿಮೀಟರ್ ಮಳೆ ಬಂದ್ಬಿಟ್ಟಿತ್ತು. ಸೊ ಅಷ್ಟೊಂದು ಮಳೆಯನ್ನು ನಾವು ಬಂದರೂ ಕೂಡ ಆ ನೀರನ್ನು ಹಿಡಿದೋಡೋ ಅಂತ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ನಮ್ಮ ಜಮೀನಿನಲ್ಲಿ ಬದುಗಳು ಅಥವಾ ಕೃಷಿ ಹೊಂಡಗಳು ಇದ್ದರೆ ಆ ನೀರನ್ನು ಅಲ್ಲಿ ಶೇಖರಣೆ ಮಾಡಬಹುದು, ಅದರ ತೇವಾಂಶವನ್ನು ಹೆಚ್ಚಿಸಬಹುದು, ಜಮೀನಿನ ತೇವಾಂಶ ಹೆಚ್ಚಾಗ್ತದೆ. ಅದರಿಂದ ರೈತರಿಗೆ ಸಾಕಷ್ಟು ಅನುಕೂಲಗಳಿಂದ ನೀರನ್ನು ಸಂಗ್ರಹವಾದಂಥ ನೀರನ್ನು ನೀವು ಕೃಷಿಗೆ ಬಳಸ್ಬೋದು. ಇದರ ಮಹತ್ವವನ್ನು ಯಾವ ರೈತನೂ ಅರ್ಥ ಮಾಡ್ಕೊಳ್ತಾ ಇಲ್ಲ, ಅದೇ ದುರದೃಷ್ಟ. ಇದನ್ನು ದಯಮಾಡಿ ಎಲ್ಲರೂ ಈ ಸೌಲಭ್ಯಗಳನ್ನು ಯೋಜನೆಯಲ್ಲಿ ಪಡಿಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.